ನಮಸ್ಕಾರ ಈ ವಿಡಿಯೋದಲ್ಲಿ ದಕ್ಷಿಣ ಭಾರತದ ಅತ್ಯುತ್ತಮ ಎತ್ತಿನ ತಳಿಗಳು ಎಂದರೆ ಭಾರ ಎಳೆಯಲು ಉಳುಮೆಗೆ ಸೂಕ್ತವಾದ ರಹಸು ತಳಿಗಳ ಬಗ್ಗೆ ತಿಳಿಯೋಣ ವಿಶೇಷವಾಗಿ ಹೇಳಬೇಕು ಎಂದರೆ ಶ್ರೀ ಡಾಕ್ಟರ್ ಎನ್ ಬಿ ಶ್ರೀಧರ್ರವರು ಪ್ರಖ್ಯಾತ ಪಶುವೈದ್ಯರು ಜೊತೆಗೆ ವೈದ್ಯ ಸಾಹಿತಿಗಳು ಕನ್ನಡದಲ್ಲಿ ದನಕರುಗಳ ಬಗ್ಗೆ ನಾಯಿಗಳ ಬಗ್ಗೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಜೊತೆಗೆ ಕನ್ನಡದ ಹಲವಾರು ಪತ್ರಿಕೆಗಳಲ್ಲಿ ಅವರು ಅಂಕಣ ಬರಹ ಮತ್ತು ಲೇಖನಗಳನ್ನು ಬರೆಯುತ್ತಿದ್ದಾರೆ ಅವರು ರೈತರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ಆ ಮೂಲಕ ರಾಸುಗಳಿಗೆ ನಾಯಿಗಳಿಗೆ ಮತ್ತು ಇತರೆ ಸಾಕುಪ್ರಾಣಿಗಳ ಆರೈಕೆ ಆರೋಗ್ಯ ಸಂಬಂಧಿಸಿದಂತೆ ಅತ್ಯುತ್ತಮ ಮಾಹಿತಿ ನೀಡುತ್ತಿದ್ದಾರೆ ಈ ಮೂಲಕ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅವರು ಹಾಕುವ ವಿಡಿಯೋಗಳನ್ನು ನೋಡುವ ಮೂಲಕ ಅವರನ್ನು ಪ್ರೋತ್ಸಾಹಿಸೋಣ ಜೊತೆಗೆ ಅವರ ಚಾನಲ್ ಲಿಂಕನ್ನು ಇತರರಿಗೆ ಹಂಚುವ ಮೂಲಕ ಅವರ ಚಾನಲ್ಗೆ ಬೆಂಬಲವನ್ನು ವ್ಯಕ್ತಪಡಿಸೋಣ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಅವರ ಚಾನಲ್ ಲಿಂಕ್ ನೀಡಿರುವೆ ಗಮನಿಸಿ ನೆಕ್ಸ್ಟ್ ದಕ್ಷಿಣ ಭಾರತದ ಅತ್ಯುತ್ತಮ ಎತ್ತಿನ ತಳಿಗಳ ಬಗ್ಗೆ ತಿಳಿಯೋಣ ಒಂದನೇದಾಗಿ ಹಳ್ಳಿಕಾರ್ ಇದರ ಮೂಲ ಇಂದಿನ ರಾಜಪ್ರಭುತ್ವದ ಪ್ರಾಂತ್ಯವಾಗಿದ್ದ ವಿಜಯನಗರ ಸಾಮ್ರಾಜ್ಯ ಅದು ಇಂದು ಕರ್ನಾಟಕದ ಭಾಗವಾಗಿದೆ ಬೂದು ಅಥವಾ ಗಾಢಬೂದು ಬಣ್ಣದಲ್ಲಿ ಕಂಡುಬರುವ ಈ ತಳಿಯು ದೀರ್ಘವಾದ ಕೊಂಬು ಬಲವಾದ ಕಾಲುಗಳನ್ನು ಹೊಂದಿದ್ದು ಮಧ್ಯಮ ದೇಹಗಾತ್ರವನ್ನು ಹೊಂದಿರುತ್ತದೆ ಈ ತಳಿಯು ಕೃಷಿ ಚಟುವಟಿಕೆ ಭಾರ ಎಳೆಯಲು ಹೆಸರುವಾಸಿಯಾಗಿದೆ ಎರಡನೇದಾಗಿ ಅಮೃತ್ ಮಹಲ್ ಕರ್ನಾಟಕದ ಹಾಸನ ಚಿಕ್ಕಮಗಳೂರು ಚಿತ್ರದುರ್ಗ ಜಿಲ್ಲೆಗಳ ಮೂಲದ್ದಾಗಿದೆ ಇದು ಸಾಮಾನ್ಯವಾಗಿ ಬೂದು ಅಥವಾ ಬೂದು ಬಣ್ಣದ ಛಾಯೆಗಳಲ್ಲಿ ಕಂಡುಬರುತ್ತದೆ ಕೋಡುಗಳು ಉದ್ದವಾಗಿದ್ದು ತುದಿಯಲ್ಲಿ ಕಪ್ಪು ಬಣ್ಣ ಹೊಂದಿರುತ್ತವೆ ಅಮೃತ್ ಮಹಲ್ನ ಇತಿಹಾಸ ಮತ್ತು ಹಿನ್ನೆಲೆಯ ಕುರಿತ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಲಭ್ಯವಿದೆ ಗಮನಿಸಿ ಮೂರನೇದಾಗಿ ಕಿಲ್ಲಾರಿ ಮಹಾರಾಷ್ಟ್ರದ ಸೊಲ್ಲಾಪುರ ಮತ್ತು ಸೀತಾಪುರ ಜಿಲ್ಲೆಗಳ ಮೂಲದ್ದಾಗಿದೆ ಹಳ್ಳಿಕಾರ್ ತಳಿಯನ್ನು ನಿಕಟವಾಗಿ ಹೋಲುವ ಈ ತಳಿ ಬೂದು ಬಣ್ಣ ಉದ್ದನೆಯ ಕೋಡಿನಿಂದ ಗಮನ ಸೆಳೆಯುತ್ತದೆ ಸಾಮಾನ್ಯವಾಗಿ ಕೊಂಬುಗಳು ಕಪ್ಪು ಅಥವಾ ಗುಲಾಬಿ ಬಣ್ಣದ್ದಾಗಿರುತ್ತವೆ ಎತ್ತುಗಳು ವೇಗದವು ಮತ್ತು ಶಕ್ತಿಶಾಲಿಗಳು ಆಗಿರುತ್ತವೆ ಐದನೇದಾಗಿ ಕಂಗಯಂ ತಮಿಳುನಾಡಿನ ಕಂಗಯಾಂ ಧರ್ಮಾಪುರಂ ಇರೋಡ್ ಮೂಲದ ಈ ತಳಿಗೆ ಕೊಂಗು ಅಥವಾ ಕೊಂಗನಾಡ್ ಎಂತಲೂ ಕರೆಯುತ್ತಾರೆ ನೆಕ್ಸ್ಟ್ ಬರ್ಗೂರ್ ತಮಿಳುನಾಡಿನ ಇರೋಡ್ ಜಿಲ್ಲೆಯ ಭವಾನಿ ತಾಲೂಕಿನ ಬರ್ಗೂರ್ ಬೆಟ್ಟಗಳ ಮೂಲದ್ದಾಗಿದೆ ಗಿರಿ ಕಣಿವೆಗಳಲ್ಲಿ ಕೆಲಸ ಮಾಡಲೆಂದೇ ಈ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಸಾಮಾನ್ಯವಾಗಿ ಕಂದು ಬಣ್ಣದ ಹಿನ್ನೆಲೆಯ ಮೇಲೆ ಬಿಳಿ ಬಣ್ಣದ ಕಲೆಗಳನ್ನು ಹೊಂದಿರುತ್ತವೆ ಇದು ವೇಗ ಮತ್ತು ಸಹಿಷ್ಣುತೆಗೆ ಹೆಸರಾಗಿದ್ದ ತಳಿಯಾಗಿದ್ದು ಅಪರಿಚಿತರ ಕಡೆ ಉಗ್ರ ನಡೆ ಪ್ರದರ್ಶಿಸುವ ಮನೋಧರ್ಮ ಹೊಂದಿದೆ ನೆಕ್ಸ್ಟ್ ಉಂಬ್ಲಾಚೆರ್ರಿ ತಮಿಳುನಾಡಿನ ತಂಜಾವೂರು ನಾಗಪಟ್ಟಣಂ ಮೂಲದ್ದಾಗಿದೆ ಇದನ್ನು ಜಾತಿಮಡು ಮೊಟ್ಟೈಮಡು ಮೊಲೈಮಡು ತೆರ್ಕಾತಿಮಡು ಎಂತಲೂ ಕರೆಯುತ್ತಾರೆ ನೀರಾವರಿ ಪ್ರದೇಶದಲ್ಲಿ ಉಳಿಮೆಗೆ ಹೆಸರಾಗಿದೆ ಪುಲಿಕುಲಂ ತಮಿಳುನಾಡಿನ ಮಧುರೈ ಜಿಲ್ಲೆಯ ಕುಂಬಂ ಕಣಿವೆಯ ಮೂಲದ್ದಾಗಿದೆ ಇದನ್ನು ಜಲ್ಲಿಕಟ್ಟುಮಡು ಕಿಡೈಮಡು ಸೆಂತರೈ ಎಂತಲೂ ಕರೆಯುತ್ತಾರೆ ಇದು ಗಾತ್ರದಲ್ಲಿ ಕೆರಿದಾಗಿದ್ದು ಸಾಮಾನ್ಯವಾಗಿ ಗ್ರೇ ಅಥವಾ ಡಾರ್ಕ್ ಗ್ರೇ ಬಣ್ಣದ್ದಾಗಿರುತ್ತದೆ ನೆಕ್ಸ್ಟ್ ಅಲಂಬಡಿ ಇದು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಅಲಂಬಾಡಿ ಮೂಲದ್ದಾಗಿದೆ ಇದು ಗ್ರೇ ಅಥವಾ ಡಾರ್ಕ್ ಗ್ರೇ ಬಣ್ಣದ್ದಾಗಿದ್ದು ನೋಟದಲ್ಲಿ ಹಳ್ಳಿಕಾರನ್ನು ಹೋಲುತ್ತದೆ ಇದಿಷ್ಟು ದಕ್ಷಿಣ ಭಾರತ ಮೂಲದ ಅತ್ಯುತ್ತಮ ಎತ್ತಿನ ತಳಿಗಳ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ